ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಕರ್ ಬಿ ಜೆ ಪಿ ಹೈಕಮಾಂಡ್ ಜೊತೆ ರಾಜಕೀಯ ಚರ್ಚೆ ನಡೆಸಿದ ಕಾಂಗ್ರೆಸ್ನ ಪ್ರಭಾವಿ ಮಂತ್ರಿ ಓಪನ್ ಆಗಿಯೇ ನನಗೂ ಡಿಮ್ಯಾಂಡ್ ಇದೆ ಅನ್ನುವಂಥ ಬಿಗ್ ಟ್ರೇಲರ್ ಅನ್ನೇ ಬಿಟ್ಟರಲ್ಲ ಕಾಂಗ್ರೆಸ್ನ ಒಳಗಡೆ ಈಗ ಡಿ ಸಿ ಎಂ ಫೈಟ್ ಮುಖ್ಯಮಂತ್ರಿ ಕುರ್ಚಿ ಜಟಾಪಟಿ ನಿಗಮ ಮಂಡಳಿಯಿಂದ ಹಿಡಿದು ಹಲವು ವಿಚಾರಗಳಲ್ಲಿ ಬಣಜಗಳ ಬೆಂಕಿ ಹೊತ್ತುಕೊಂಡಿರೋ ಟೈಮಲ್ಲಿ ಎಂಥ ಟ್ರೇಲರನ್ನು ಬಿಟ್ಟಿದ್ದಾರೆ ನೋಡಿ ಪ್ರಭಾವಿ ಮಂತ್ರಿ ಇವರು ಸುಮಾರು ಒಂದು ಮೂವತ್ತು ಜನ ಶಾಸಕರನ್ನು ತನ್ನ ಬಳಿ ಹಿಡಿದಿಟ್ಕೊಂಡಿರುವಂಥ ಮಂತ್ರಿ ಈ ಹೊತ್ತಲ್ಲಿ ತನ್ನನ್ನು ಕಡೆಗಣಿಸಿದ್ರೆ ಅನ್ನೋ ಸಂದೇಶವನ್ನು ಹೈಕಮಾಂಡ್ಗೆ ಕೊಟ್ಟಂಗೆ ಕಾಣಿಸ್ತಾ ಇದೆ ಮಾಹಿತಿನ ಮುಂದೆ ಇಡ್ತಾ ಇದ್ವಿ ಮಿಸ್ ಮಾಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕರೇ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಮಹತ್ವದ ಬೆಳವಣಿಗೆಗಳೇ ಇದ್ದಾವೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಗಮ ಮಂಡಳಿ ವಿಚಾರದಲ್ಲಿ ಎಂಥೆಂಥ ಸ್ಟೇಟ್ಮೆಂಟ್ಗಳು ಬಂದವು ಸಿದ್ದರಾಮಯ್ಯ ಕ್ಯಾಂಪಿಂದ ರಾಜಣ್ಣವರು ಸತೀಶ್ ಜಾರಕಿಹೊಳಿ ಯಾಕಡೆ ಪರಮೇಶ್ವರ್ ಅವರು ನಾವು ಗುಲಾಮರಲ್ಲ ಅನ್ನೋ ಸ್ಟೇಟ್ಮೆಂಟ್ ರಾಜಣ್ಣವ್ರು ಕೊಟ್ಟಿದ್ದು ಬಂದು ಮೇಲ್ನವರೇ ಸಿ ಎಮ್ ಆಗಿ ಕುತ್ಕೊಳ್ಳಿ ಅನ್ನೋ ತನಕ ಹೈಕಮಾಂಡ್ಗೆ ಸೆಡ್ ಹೊಡೆದಿದ್ದು ಸಚಿವರುಗಳನ್ನು ಹಾಗಾದರೆ ನಮ್ಮನ್ನು ಕೇಳದೆ ನಮ್ಮ ಜಿಲ್ಲೆಯಲ್ಲಿ ಯಾರನ್ನು ಅಂತ ಆಯ್ಕೆ ಮಾಡಿಬಿಡ್ತಾರಾ ಕೆ ಪಿ ಸಿ ಸಿ ಅಧ್ಯಕ್ಷರೇ ಕುಂತಲ್ಲೇ ಪಟ್ಟಿ ರೆಡಿ ಮಾಡ್ತಾರಾ ಅನ್ನೋ ತನಕ ಆಕ್ರೋಶ ಹೊರಹಾಕಿರೋದು ಮುಂದೆ ನಾವೇನು ಮಾಡಬಲ್ಲೆವು ಅನ್ನೋ ಸುಳಿವನ್ನು ಕೊಡ್ತಿದ್ದಾರೆ ಅಭಿಪ್ರಾಯ ಸಂಗ್ರಹ ಆಗತ್ತೆ ಈಗ ಎಲೆಕ್ಷನ್ಗೆಲ್ಲ ನಿಲ್ಲಿ ಅಂತ ನಮಗೆ ಬಗ್ಸೋಕ್ಕೆ ಬಂದರೆ ಸಚಿವರುಗಳ ಎಲೆಕ್ಷನ್ಗೆ ನಿಲ್ಲೇಬೇಕು ಇಲ್ಲ ಮಂತ್ರಿಗಿರಿ ಕಳ್ಕೊಳ್ಬೇಕಾಗತ್ತೆ ಅಂತೆಲ್ಲ ಹೆದರ್ಸೋಕ್ಕೆ ಬಂದರೆ ಸುಮ್ಮನಿರಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿ ಸೆಡ್ ಹೊಡಿತೀವಿ ಅಂತ ಸಂದೇಶ ಕೊಟ್ಟಿದ್ದಾರೆ ನಾವು ಆಯ್ಕೆಯಾಗಿ ಬಂದಿರೋರು ಜನರಿಂದ ಅದು ಹೆಂಗೆ ಹಂಗೆಲ್ಲ ನಿಮ್ಗೆ ಬೇಕಾದಂಗೆ ಆಡಿಸ್ತೀರಾ ಅಂತ ಹೈಕಮಾಂಡ್ಗೆ ತಿರುಗಿಸ್ಬಿಟ್ಟಿದ್ದಾರೆ ಇಷ್ಟೆಲ್ಲ ಆಗ್ತಿದೆಯಲ್ಲ ಬೆಳವಣಿಗೆ ಇನ್ನು ಡಿ ಸಿ ಎಂ ಫೈ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಕಾರಣನ ಎಲೆಕ್ಷನ್ ಗೆಲ್ಲಿಸೋಕೆ ಸಮುದಾಯವಾರು ಡಿ ಸಿ ಎಮ್ ಕೊಡಲೇಬೇಕು ಅಂತ ಪಟ್ಟು ಹಿಡ್ದಿರೋದು ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ದುಬೈಗೆ ಹಾರೋಕೆ ಹೊರಟಿದ್ರು ಇಪ್ಪತ್ತಿಪ್ಪತ್ತೈದು ಜನ ಶಾಸಕರನ್ನು ಸೇರಿಸ್ಕೊಂಡು ಶಕ್ತಿ ಪ್ರದರ್ಶನ ಮಾಡಿದ್ರು ಆಮೇಲೆ ಹೈಕಮಾಂಡ್ ಏನೇನೋ ಮಾಡಿ ಅವರು ಶಾಸಕರ ಜೊತೆಗೆ ದುಬೈಗೆ ಹೋಗದಂತೆ ತಡೀತು ಮೈಸೂರಿಗೆ ಹೊರಟಿದ್ರು ಆಗಲಿಲ್ಲ ದುಬೈಗೆ ಹೊರಟು ನಿಂತರೂ ಅದು ಹೈಕಮಾಂಡ್ ಕಟ್ಟಪ್ಪಣೆ ಹೊರಡಿಸಿದ ಕಾರಣದಿಂದಾಗ ಸುಮ್ಮನಾದರು ಆದರೂ ಪದೇ ಪದೇ ರೆಬಲ್ ಸ್ಟೇಟ್ಮೆಂಟ್ಗಳು ಅವರ ಸುಮ್ಮನಿರಲ್ಲ ಅನ್ನುವಂಥ ಸಂದೇಶ ಹೋಗ್ತಾನೇ ಇದೆ ಈಗ ಡಿ ಸಿ ಎಮ್ ಕೊಡಲೇಬೇಕು ಅಂತ ಓಪನ್ ಆಗಿ ಹೇಳ್ತಿದ್ದಾರೆ ಅವರ ಆಪ್ತ ಶಾಸಕರು ನೋಡ್ತಾ ಇದ್ದೀವಿ ಈ ಭಾಗದ ಅಭಿವೃದ್ಧಿ ಕೊಡಲೇಬೇಕು ಲೋಕಸಭಾ ಚುನಾವಣೆಗೂ ಅನುಕೂಲ ಆಗುತ್ತೆ ಅಂತ ಡಿಮ್ಯಾಂಡ್ ಇಡ್ತಾನೇ ಇದ್ದಾರೆ ಹೈಕಮಾಂಡ್ ನಾಯಕರನ್ನೇ ಭೇಟಿ ಮಾಡಿ ಕೊಡಲೇಬೇಕು ಅನ್ನೋ ಒತ್ತಡ ಹಾಕಿ ಬಂದಿರೋದ್ರ ಬಗ್ಗೆ ಸುದ್ದಿ ಆಯಿತು ಇಷ್ಟೆಲ್ಲ ಕಾಂಗ್ರೆಸ್ನ ಬೆಳವಣಿಗೆ ಆದರೆ ಇದರ ನಡುವೆ ಕಾಂಗ್ರೆಸ್ನ ಮತ್ತೊಬ್ಬ ಪ್ರಮುಖ ನಾಯಕನಿಗೆ ಬಿ ಜೆ ಪಿ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿದೆಯಾ ಕೈ ಮನೆಯನ್ನೇ ಖಾಲಿ ಮಾಡೋದಕ್ಕೆ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ ಕಮಲ ಪಡೆ ಈಗ ಶೆಟ್ಟರ್ ಕರ್ಕೊಂಡಿದ್ದಾಯ್ತು ಸೌದಿಯವರು ನೇರವಾಗಿ ಹೇಳಿದ್ರಲ್ಲ ಅವರೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು ಹೌದು ನನಗೆ ದೊಡ್ಡ ನಾಯಕನಿಂದಾನೇ ಕಾಲ್ ಬಂದಿದೆ ಆಪ್ತರು ಸ್ನೇಹಿತರು ಬಿ ಜೆ ಪಿಯಲ್ಲಿರೋರು ಪ್ರಯತ್ನ ಮಾಡ್ತಿರೋದು ಹೌದು ಹಿರಿಯರು ದೊಡ್ಡವರ ಮೂಲಕವೂ ಪ್ರಯತ್ನ ಆಗಿರೋದು ಹೌದು ಅನ್ನೋ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟು ನನಗೆ ಸ್ಥಾನಮಾನ ಕೊಡದಿದ್ರೆ ಏನು ಅನ್ನೋ ಟ್ರೇಲರ್ ಅವ್ರು ಬಿಟ್ಟಿದ್ರು ಇದೇ ಹೊತ್ತಲ್ಲಿ ನೋಡಿ ಇನ್ನಷ್ಟು ಪ್ರಭಾವಿಗಳಿಗೂ ಕೂಡ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಸ್ಕೆಚ್ ಹಾಕಿದ್ಯಾ ಬೇರೆ ಯಾರು ಅಲ್ಲ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಬಿ ಜೆ ಪಿಗೆ ಹೋಗ್ತಾರೆ ಅನ್ನೋ ವಿಷಯ ತಮಾಷೆ ಹೇಳಿದ್ರು ನಂಬೋದಕ್ಕೆ ಕಷ್ಟ ಯಾಕಂದ್ರೆ ಅವ್ರ ಸಿದ್ಧಾಂತ ಸಿದ್ದರಾಮಯ್ಯವರ ಕಟ್ಟ ಬೆಂಬಲಿಗ ಸಂವಿಧಾನವಾದಿ ಅವರ ನೀತಿ ನಡವಳಿಕೆ ಸಿದ್ಧಾಂತನೇ ಬೇರೆ ಆದರೆ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟನ್ನು ಒಂದು ಸಲ ಗಮನಿಸ್ಕೊಳ್ಳಿ ಪತ್ರಕರ್ತರು ಕೇಳ್ತಾರೆ ಏಕನಾಥ್ ಶಿಂಧೆ ಆಗ್ತಾರಾ ಕಾಂಗ್ರೆಸ್ನ ಕರ್ನಾಟಕ ಕಾಂಗ್ರೆಸ್ನ ಏಕನಾಥ್ ಶಿಂಧೆ ಆಗ್ತಾರಾ ಸತೀಶ್ ಜಾರಕಿಹೊಳಿ ಅನ್ನೋ ಪ್ರಶ್ನೆ ಕೇಳ್ತಾರೆ ಏನೋ ಆಗ್ತಿದೆ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಮಾಡ್ತಿದ್ದಾರಂತೆ ಬಿ ಜೆ ಪಿಯವರು ಅವರು ಅನ್ನೋ ಪ್ರಶ್ನೆ ಬರುತ್ತೆ ಈ ಪ್ರಶ್ನೆ ಬರುತ್ತೆ ಅಂದ್ರೇ ಅಂಥದ್ದೇನೋ ಪ್ರಯತ್ನ ಜೋರಾಗಿದೆ ಅಂತ ಅರ್ಥ ಸುಮ್ಮ ಸುಮ್ಮನೆ ಯಾರಿಗೋ ಹೋಗಿ ನಿಮಗೆ ಬಿ ಜೆ ಪಿ ಅವರು ಟ್ರೈ ಮಾಡ್ತಿದ್ದಾರೆ ಅಂತ ಕೇಳೋಕ್ಕಾಗಲ್ಲ ಅಷ್ಟು ಪ್ರಶ್ನೆ ಕೇಳಿದಾಗ ಆ ರೀತಿ ಏನೂ ಇಲ್ಲ ಅಂತ ತಳ್ಳಿ ಹಾಕಬಹುದಿತ್ತು ಸತೀಶ್ ಏನಂತಾರೆ ಅವರೇನಂತಾರೆ ಬಿಟ್ಟು ಹೌದು ನಾನು ತುಂಬ ಸಲ ಭೇಟಿಯಾಗಿದ್ದೀನಿ ಕೆಲಸಕ್ಕೆ ಅಭಿವೃದ್ಧಿ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಅದರಲ್ಲೇನಿದೆ ಐದು ಸಲ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿಯಾಗಿದ್ದೀನಿ ಹಾಗೇ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ತುಂಬ ಸಲ ಮಾತುಕತೆ ನಡೆಸಿದ್ದೀನಿ ಇನ್ನೂ ನಾಯಕರನ್ನು ಭೇಟಿ ಆಗ್ತಾನೇ ಇರ್ತೀನಿ ಏನು ಚರ್ಚೆ ನಡೀತು ಸರ್ ಅಭಿವೃದ್ಧಿ ವಿಚಾರವಾಗಿ ಸಹಜವಾಗಿ ಚರ್ಚೆ ನಡೆದಿದೆ ಅದರ ಜೊತೆಗೆ ರಾಜಕೀಯನೂ ನಡೆಯುತ್ತೆ ಏನಾಗ್ತಿದೆ ನಿಮ್ಮ ಸರ್ಕಾರದಲ್ಲಿ ಅದು ಇದು ಅಂತ ಮಾತು ಬರುತ್ತಲ್ಲ ಎಲೆಕ್ಷನ್ ಬಂದಾಗಂತೂ ಮೋಡ ಗಾಳಿ ಮಳೆ ಕಾಮನ್ನು ಅನ್ನುವ ಅವರ ಹೇಳಿಕೆ ಹೇಳಿಕೆ ಜೊತೆಗೆ ಬಿ ಜೆ ಪಿ ಆಫರ್ ಇದೆಯಾ ಅನ್ನೋ ಪ್ರಶ್ನೆಗೆ ಸುಮ್ಮನೆ ನಕ್ಕು ಒಗಟು ಒಗಟಾಗಿ ಉತ್ತರಿಸಿರುವುದುಗಢ ಅದಾಗೋದು ಯಾಕಂದ್ರೆ ಈಗ ಇಲ್ಲಿ ಚುನಾವಣೆ ಅಂದ್ರೆ ಮೋಡ ಇದ್ದಂಗೆ ಇದು ಗಾಳಿ ಮಳೆ ಗುಡುಗು ಎಲ್ಲ ಬರ್ತೈತೆ ಎರಡು ತಿಂಗ್ಳಂಗೆ ಆ ಕಡೆ ಹೋದಾರ ಈ ಕಡೆ ಹೋಗ್ತಾರೆ ಆ ಕಡೆ ಈ ಕಡೆ ಹೋದ್ರ ಅದ್ರ ಸ್ವಾಭಾವಿಕ ಅದ ಬಿಜೆಪಿ ಅವ್ರ ಗಡ್ಕರಿ ಜೊತೆ ಐದು ಸಲ ಬಿಟ್ಟಿ ಆಮ್ಯಾಗೆ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮೀಟಿಂಗ್ ಆಗಿದೆ ಸಾಕಷ್ಟು ಸಾರಿ ಡೆವಲಪ್ಮೆಂಟ್ ಹೋದಾಗ ರಾಜಕೀಯ ಕೇಳಕ್ಕೆ ಹೇಳ್ತಾರ ಹೆಂಗ್ ನಡೆಸಿರ ಸರ್ಕಾರ ಹೆಂಗ್ ಮಾಡ್ತಿದೆ ಸ್ವಾಭಾವಿಕ ಅದ್ರಲ್ಲಿ ಎಲ್ಲ ಪ್ರಶ್ನೆ ಇಲ್ಲ ಸತೀಶ್ ಜಾರಕಿಹೊಳಿ ಅವ್ರು ಯಾವತ್ತು ಹೀಗೆ ಮಾಡೋರಲ್ಲ ಅವ್ರು ಕಡ್ಡಿ ತುಂಡು ಮಾಡದಂತೆ ಮಾತನಾಡೋರು ಅಂಥದ್ರಲ್ಲಿ ಅವರ ಈ ನಡವಳಿಕೆ ಮತ್ತು ಹೇಳಿಕೆ ಇದೆಯಲ್ಲ ಕುತೂಹಲ ಕಾರಣ ಆಗಿದೆ ಅದರ ಅರ್ಥ ಅವ್ರು ಹೋಗೇ ಬಿಡ್ತಾರೆ ಬಿ ಜೆ ಪಿಗೆ ಎಲೆಕ್ಷನ್ ಒಳಗೆ ಹೋಗಿ ಕೂತ್ ಬಿಡ್ತಾರ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ಎಂಥ ಸಂದೇಶ ಇದು ಹಾಗಾದರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಗ್ರೇಟ್ ಅಂದ್ಕೊಂಡು ಅವ್ರನ್ನ ನೆಚ್ಕೊಂಡು ಕೂತರೆ ನಮ್ಮ ಡಿಮ್ಯಾಂಡ್ಗಳನ್ನು ಓಕೆ ಮಾಡದೇ ಇದ್ರೆ ನಮ್ಮ ಪವರ್ ಏನು ನಮಗೇನು ಡಿಮ್ಯಾಂಡ್ ಇಲ್ಲ ಅಂದ್ಕೊಂಡ್ರ ಈಗಾಗಲೇ ಹೇಳಿದ್ದಾರೆ ಅವರು ಇಪ್ಪತ್ತೈದು ಮೂವತ್ತು ಶಾಸಕರ ಬಲ ಈ ಕ್ಷಣದಲ್ಲಿ ನಿಂತಲ್ಲೇ ತೋರಿಸಬಲ್ಲೆ ಅನ್ನೋ ಸಂದೇಶ ಪದೇ ಪದೇ ಮೀಟಿಂಗ್ ಮಾಡೇ ಕೊಟ್ಟಿದ್ದಾರೆ ಅವ್ರ ನಿವಾಸದಲ್ಲಿ ಸುಮಾರು ಇಂಥ ಮೀಟಿಂಗ್ಗಳಾಗಿವೆ ಸೊ ಕುಮಾರಸ್ವಾಮಿಯವ್ರು ಏನು ಹೇಳಿದ್ರಲ್ಲ ಒಂದು ಇದ್ದಾರೆ ಇಬ್ಬರ ಜೊತೆನೂ ಹೈಕಮಾಂಡ್ ಮಾತುಕತೆ ಅದು ಇದು ಅಂತೆಲ್ಲ ಸಲ ಹೇಳಿದ್ದಾರಲ್ಲ ಯಾರು ಏಕನಾಥ್ ಶಿಂದೆ ಆಗ್ತಾರೆ ಯಾರು ಮೊದಲು ಬರ್ತಾರೆ ಅನ್ನೋದು ಗೊತ್ತಿಲ್ಲ ಅಜಿತ್ ಪವಾರ್ ಯಾರು ಏಕನಾಥ್ ಶಿಂದೆ ಯಾರು ಅಂತ ಕಾದ್ ನೋಡಬೇಕು ಅಂತ ಹೇಳಿದರು ಆ ಇಬ್ಬರಲ್ಲಿ ಒಬ್ಬರು ಸತೀಶ್ ಜಾರಕಿಹೊಳಿ ಅವರ ಪ್ರಯತ್ನ ಮಾಡ್ತಿರೋದು ಬಿ ಜೆ ಪಿ ಇವ್ರು ಹೋಗ್ತಾರ ಬಿಡ್ತಾರ ಸೆಕೆಂಡರಿ ಆ ಸುಳಿವನ್ನು ಈಗ ಸತೀಶ್ ಜಾರಕಿಹೊಳಿ ಕೊಡ್ತಿದ್ದಾರೆ ನನಗೂ ಡಿಮ್ಯಾಂಡ್ ಇದೆ ನನ್ನ ಬಳಿಯೂ ಶಾಸಕರಿದ್ದಾರೆ ನೀವು ಸೌದಿಗೆ ಪಟ್ಟ ಕಟ್ಟಿ ಬೆಳಗಾವಿ ಹಿಡಿತ ತಗೊಳ್ಳೋಕೆ ಡಿ ಕೆ ಟೀಮ್ಗೆ ಬಲ ತುಂಬಿದ್ರೆ ನಾನೇನು ಮಾಡಬಲ್ಲೆ ಸೆಡ್ ಹೊಡೆಯೋಕೆ ನಿಂತ್ರೆ ನನಗೆ ಎಷ್ಟು ಶಕ್ತಿ ಇದೆ ಈಗ ಶೆಟ್ಟರ್ ಹೋದ್ರು ಅಂತ ಸೌದಿಗೆ ತರಾತುರಿಯಲ್ಲಿ ಸಚಿವ ಸ್ಥಾನ ಕೊಡೋ ಥರ ಡಿ ಕೆ ಪ್ರೆಷರೈಸ್ ಮಾಡಿದರೆ ಬೆಳಗಾವಿಯಲ್ಲಿ ಸತೀಶ್ ಟೀಮ್ ವೀಕ್ ಆಗಬಹುದು ಲಕ್ಷ್ಮೀ ಜಾರಕಿಹೊಳಿ ಎಲ್ಲ ಒಂದು ಸೈಡ್ ಆಗ್ಬಿಡ್ತಾರೆ ಡಿ ಕೆ ಮೊದಲೇ ಹಿಡಿತ ಸಾತ್ಸ ನೋಡ್ತಿದ್ದಾರೆ ಇಷ್ಟೆಲ್ಲ ಉಸಿರು ಕಟ್ಟಿಸುವ ವಾತಾವರಣ ನಿರ್ಮಾಣ ಆಗೋ ಥರ ಕಾಣಿಸ್ತಿದೆ ಜಾರಕಿಹೊಳಿ ಅವ್ರಿಗೆ ಹಾಗಾಗಿ ಸಣ್ಣದೊಂದು ಟ್ರೇಲರ್ ಬಿಟ್ಟಂಗೆ ಕಾಣಿಸ್ತಾ ಇದೆ ಈಗ ಹೇಗೂ ಬಿ ಜೆ ಪಿ ನಮಗಿಂತ ಹಿಂದುಳಿದವರು ದಲಿತರ ಉದ್ಧಾರ ಮಾಡೋರು ಯಾರೂ ಇಲ್ಲ ಅಂತಾನೆ ಅಲ್ವಾ ಅತ್ಯಂತ ಹಿಂದುಳಿದ ಸಮುದಾಯ ಬುಡಕಟ್ಟು ಕಟ್ಟ ಕಡೆಯ ವ್ಯಕ್ತಿಯನ್ನು ನಾವು ಅಧಿಕಾರದಲ್ಲಿ ಕೂರಿಸಬಲ್ಲೆವು ಆ ಕೆಲಸ ಮಾಡೋದು ನಮ್ಮ ಪಕ್ಷ ಅಂತ ಈಗ ಹೇಳ್ಕೊಳ್ತಾ ಇದ್ದಾರಲ್ಲ ಮೋದಿಯವರೇ ಸ್ವತಃ ಅವರೇ ಹಿಂದುಳಿದ ವರ್ಗದಿಂದ ಈ ಹಂತಕ್ಕೇರಿರೋದು ಅಂದರೆ ನಮ್ಮ ಪಕ್ಷದಲ್ಲಿ ಅಂಥ ಅವಕಾಶ ಇದೆ ಅಂತ ಆಯಿತು ಆ ರೀತಿಯ ಹೊಸ ಸೂತ್ರವನ್ನು ಕೈಗೆತ್ಕೊಂಡಿರೋ ಬಿ ಜೆ ಪಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೊಂದೋದೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ಗೆ ಖಡಕ್ ಎಚ್ಚರಿಕೆಯನ್ನೇ ತಲುಪಿಸಿದಂತೆ ಕಾಣಿಸ್ತಾ ಇದೆ ಅಭಿವೃದ್ಧಿ ಜೊತೆ ಬಿ ಜೆ ಪಿ ಹೈಕಮಾಂಡ್ ಮೀಟಿಂಗ್ ಆದಾಗ ರಾಜಕೀಯನೂ ಚರ್ಚೆಯಾಗಿದೆ ಅಂತ ಹೇಳುವ ಮೂಲಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು